ಕಾರ್ಯಕ್ರಮ ಸುಮಾರು ಒಂದು ತಿಂಗಳ ತನಕ ಯಡಿಯೂರಪ್ಪನವ್ರ ತಲೆ ಕುಯ್ರಿ ಕೆಲವರು ಅಂದ್ರೆ ಆ ಕಾರ್ಯಕ್ರಮ ಅಷ್ಟು ದೊಡ್ಡದಾಗಿತ್ತು. ಇಡೀ ಅರಬಾಂ ಕ್ಷೇತ್ರದ ಎಲ್ಲಾ ಮಂದಿ ಅಂದ್ರೆ ಮನೆಗಿನ ಎಲ್ಲ ಬಂದ್ ಮಾಡ್ಕೊಂಡ್ ಬಂದ್ ಬಿಟ್ಟಿದ್ರು. ಆ ತರ ಅಷ್ಟು ಕಾರ್ಯಕ್ರಮ ಮುಗಿದ ನಂತರ ಒಂದ್ ತಾಸ ಆದ್ರೂ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತಿಲ್ಲ. ಅದಕ್ಕೆ ಯಡಿಯೂರಪ್ಪನವ್ರು ಎಲ್ಲಾ ಕಡೆ ಹೇಳ್ತಿದ್ರು ಅವ್ರು, ಯಾಕಂದ್ರ ಮೂಡಿಗೆಲು ಇಂತ ದೊಡ್ಡ ಕಾರ್ಯಕ್ರಮ ಮಾಡಿರ್ತೇವೆ ಅಂದ್ರೆ ಒಂದ್ ತಿಂಗಳ ತನಕ ಅವ್ರ ತಲೆಯವ್ರು ನೆನಪಿರ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ, ಯಾಕಂದ್ರ ಈಗ ನಮ್ಗೆ ಮುಂದಿನ ತಿಂಗಳ ಅಂದ್ರೆ ಮುಂದಿನ ವರ್ಷ 2018 ಒಳಗ ಅಂದಾಜು ಈಗಿನ ಲೆಕ್ಕದ ಪ್ರಕಾರ ಏಪ್ರಿಲ್ ಚುನಾವಣೆ ಬರ್ತೈತೆ ಅಂತ ನಾವೆಲ್ಲ ಲೆಕ್ಕಾಚಾರ ಹಾಕೋತೀವಿ. ಅದಕ್ಕೆ ನಾವೆಲ್ಲರೂ ಈಗ ತಯಾರಿ ಇರ್ಬೇಕಾಗ್ತಿತ್ತು ಅದೊಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಮಾಡೋಣದು. ಅದ್ರ ಜೊತೆಗೆ ಯಾಕಂದ್ರ ಈಗ ನಮ್ಮ ಭಾರತೀಯ ಮಗ್ನವ್ರ ಮಾತಾಡೋ ಕರೆಂಟ್ ಹೋದ್ರೆ ನಿಮ್ಗೆ ಗೊತ್ತಾಗಲಿಲ್ಲ, ಯಾಕಂದ್ರ ಅಮಿತ್ ಶಾ ಅವರು ಅಲ್ಲಿ ಕ್ಲಾಸ್ ಹೆಂಗ್ ತಗೊಂಡ್ರಂದ್ರ ಈಗ ಶಾಲೆಗೆಲ್ಲ ಸ್ಟೂಡೆಂಟ್ ಇದಾರಲ್ಲ ಹಂಗೆ ಆಯ್ತು ನಮ್ದೆಲ್ಲ. ಸೊ ಉಮೇಶ್ ಕತ್ತಿ ನಾ ಕುಡೆ ಕೂತಿದ್ದು ಈಗ ಎಲ್ಲಾರಿಗೂ ಬರ್ಕೋರಿ ಅಂದ್ರೆ ಉಮೇಶ್ ಕತ್ತಿ ಅಂದ್ರೆ ನಾ ಇಲ್ಲಿ ಬರ್ಕೋದು ನಡಿಯತ್ತಂದ್ರೆ ಹೀಗಾಗಿ ಏ ನಾವೇನ್ ಬರ್ಕೋಬೇಕು ಎಲ್ಲಾರು ಪೆನ್ ಹಾಳಿ ಶಾಲೆ ಹಾಕಿದಾಗ ನಾವು ಪೆನ್ ನಾನು ಹುಡುಗ ಹಿಡಿದ್ರೆ ಹಿಂಗಾಗಿ ಅವ್ರೆಲ್ಲ ಚಾಲೂ ಮಾಡಿದಪ್ಪ ಅದನ್ನ ಬರ್ಕೋರಿ ಇದನ್ನ ಬರ್ಕೋರಿ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ ನಿಮ್ಗೆ ಕೇಳಿದಿಲ್ಲ ಅವ್ರ ಕರೆಂಟ್ ಮುಗಿತ್ತು. ಅದಕ್ಕೆ ಬಹಳ ಅಷ್ಟ ಕಠಿಣ ಐತೆ ನೀವೆಲ್ಲ ಹೆಸರು ಕೊಟ್ಟಿದ್ದು ಮತ್ತೆ ಎಲ್ಲಾರು ನಾವ್ ಏ ನಮ್ಗೇನ್ ಗೊತ್ತಿಲ್ಲ ಅಂತ ಬಂದಿತ್ತು. ಅದಕ್ಕೆ ನೀವೆಲ್ಲಾರು ಈ ಒಂದು ಬೂತ್ ಮತ್ತು ಕಮಿಟಿ ಅವ್ರು ಹೇಳಿದಾರೆ ಅಂದ್ರೆ ಒಂದ್ 12 ಮಂದಿ ಇರ್ಬೇಕು, ಅದ್ರೊಳಗೆ ಎಲ್ಲಾ ಜಾತಿ ಅವ್ರ ಆ ಬೂತ್ ಒಳಗೆ ಇರ್ಬೇಕಾಗ್ತೈತಿ. ಅದಕ್ಕೆ ಅವ್ರೆಲ್ಲ ಕೆಲಸ ಅವ್ರ ಇಲೆಕ್ಷನ್ ಗೆಲ್ಲೋದೊಂದು ತಂತ್ರ ಹೇಳೋ ನಮ್ಗಲ್ಲಿ. ಅದಕ್ಕೆ ಅದು ಮಾಡ್ರೆ ನಮಗೂ ಅನುಕೂಲ ಆಗ್ತೈತೆ. ಅಂದ್ರೆ ಈಗ ಎಲ್ಲಾ ಚುನಾವಣೆ ಮಾಡ್ತೀರಿ ಎಲ್ಲಾ ಮಾಡ್ತೀರಿ ಇನ್ನೂ ನಮ್ಗೆ ಬಹಳ ಹಗರ ಆಗ್ತೈತಿ. ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದ ಅಮಿತ್ ಶಾ ಅವ್ರೇನ್ ಮಾರ್ಗದರ್ಶನ ಮಾಡಿದರು ಆ ಪ್ರಕಾರ ಎಲ್ಲಾ ಕಟ್ಟಿದೆ. ಸುಭಾಷಿನ 6 ತಿಂಗಳಿಗೆ ಎಲ್ಲಿ ಹೋಗಂಗಿಲ್ಲ, ನಮ್ಮ ಆ ಕೆಲಸ ಈ ಕೆಲಸ ಎಲ್ಲಾ ನೀವು ಮಾಡ್ಬೇಕಾದ್ರೆ ಪಟ್ಟಿ ಮಾಡ್ಬೇಕ, ನಾಳೆ ಪಾರ್ಟಿದ ಕೇಳಿದಾಗೆಲ್ಲ ಕರೆಕ್ಟ್ ಆಗಿರ್ಬೇಕಂದ್ರ ಅದ್ ಅಷ್ಟರಿಗೆ ಕೇಳಿದಾರೆ. ಯಾಕಂದ್ರೆ ನಮ್ ಜೊತೆ ಇದ್ರ ಜೊತೆಗೆ ನಮ್ ಧಾರವಾಡ ಗ್ರಾಮೀಣ ಕೊಟ್ಟ ಎಲ್ಲ ಕೇಳಿದ್ರಲ್ಲಿ ಅಲ್ಲೊಂದ್ ಕೇತ ನನ್ಗೆ ಇನ್ಚಾರ್ಜ್ ಕೊಟ್ಟಾಗ ನಾನು ಅಲ್ಲಿ ಹೋಗಿಲ್ಲ, ಅಲ್ಲಿ ಹೋಗ್ಬೇಕಾಗ್ತೈತಿ. ಅದಕ್ಕೆ ಇಲ್ಲಿ ಹೆಚ್ಚು ಇದೆಲ್ಲ ನಮ್ಮ ಪದಾಧಿಕಾರಿಗಳು ನಿಮ್ಮಿನದಿರಿ ನೀವೆಲ್ಲಾರು ಹೆಚ್ಚು ಏನ್ ಒಂದ್ ಪಾರ್ಟಿ ಮಾಡಿದ್ರೆ ಅದನ್ನ ನಾವು ನೀರ್ ಹೋಗ್ಬಾರ್ದು. ಅದಕ್ಕೆ ಆ ಚೌಕಟ್ಟು ನಾವು ಕೆಲಸ ಮಾಡ್ಬೇಕು. ನೀವು ದಯಮಾಡಿ ಎಲ್ಲಾರು ಆ ತರ ಲಿಸ್ಟ್ ಮಾಡ್ಕೊಂಡು ಆ ಬೂತ್ ಮಟ್ಟದ್ದು ಆ ಫೋನ್ ನಂಬರ್ ಯಾರ್ಯಾರು ಹೆಂಗೆಂಗ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಮಾಡ್ಕೊಳಕ್ ಅನುಕೂಲ ಆಗ್ತೈತಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದ ದೇವರ ಆಶೀ ಇಲೆಕ್ಷನ್ ಗೆದ್ದ ಗೆಲ್ತು ಅದಿಲ್ಲ ಅದ್ರ ಲೀಡ್ ಹೆಚ್ಚಾಗೋಣ. ಅದಕ್ಕೆ ಮಾಡೋಣ. ಮತ್ತೆ ಈಗೆಲ್ಲ ನಮ್ ಸರ್ಕಾರ ಬಂದ ನಂತರ ಏನ್ ಅನುಕೂಲ ಆಗ್ತೈತಿ ಅದನ್ನು ಹೇಳಿದಾರೆ. ಅವ್ರ ನಿಮ್ ನಿಮ್ ಕ್ಷೇತ್ರಕ್ಕೆ ಏನೇನ್ ಬೇಕಪ್ಪ ಈಗ ಒಂದು ಇದನ್ನ ಮಾಡತ್ ಹೇಳಿದಾರ ಅಂದ್ರೆ ಅವ್ರು ನಾಳೆ ಬಂದಾಗ ಹೇಳ್ಬೋದು ಅಥವಾ ನಾಳೆ ಅವ್ರ ಪ್ರಣಾಳಿಕೆ ಮಾಡುತ್ತಾಗೋ ಈ ನಮ್ ಕ್ಷೇತ್ರ ಅರಮಾವ್ ಕ್ಷೇತ್ರಕ್ಕೆ ಏನೇನ್ ಐತಪ್ಪ ಅಂತ ಹೇಳಿ ಅನ್ನೋದು ನಾವೆಲ್ಲ ಹಿರಿಯರ್ ಕೂತ್ ಪಟ್ಟಿ ಮಾಡ್ತೇವೆ. ಅಂದ್ರೆ ಬಹಳ ಕಡೆ ನೀರಾವರಿ ಸಮಸ್ಯೆ ಯಾವ್ದಿರ್ಬೋದು ಅಥವಾ ಕೆಲವೊಂದು ರಸ್ತೆಗಳಿರ್ಬೋದು ಅಥವಾ ದವಾಖಾನೆಗಳ ಸಮಸ್ಯೆ ಅದಾವ ಇಂಥವೆಲ್ಲ ನಾವ್ ಈಗ ನಮ್ ಕ್ಷೇತ್ರದ ಮಾಡ್ಕೊಟ್ರಂದ್ರೆ ಮುಂದಿನ ಸರ್ಕಾರ ಆದಾಗ ಬಜೆಟ್ ಒಳಗೆ ಹಾಕೊಂಡ್ ಮುಂದೆ ಕೆಲಸ ಮಾಡಕ್ ಅನುಕೂಲ ಆಗ್ತೈತಿ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡೋ ಭಾರತೀಯ ಜನತಾ ಪಾರ್ಟಿನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಸೋದು ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಮಣ್ಣದ ಯಡಿಯೂರಪ್ಪ ಅವರು ಮೀಟಿಂಗ್ ಕರೆದಿದ್ರು, ಅದ್ರಾಗೆಲ್ಲ ನಾವು ಉಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಅವರು ಕೋರಿ ಸುರೇಶ್ ಅವರು ಎಲ್ಲ ಹೋಗಿದ್ರು ಆ ಮೀಟಿಂಗ್ ಆಗಿದ್ದಕ್ಕೆಲ್ಲ ಪೇಪರ್ದಾಗೂ ಬರ್ತದ. ಅದಕ್ಕೆ ಎಲ್ಲಾನು ಕೂಡ ನಮ್ಗೆ ಹೆಚ್ಚಿನ ಜವಾಬ್ದಾರಿ ತಗೋರಿ. ಯಾಕಂದ್ರೆ ಬೆಳಗಾವದಿಲ್ಲ ಇದೀಗ ಅವ್ರು ಹೇಳಿದಂಗೆ ಹೋದ ಸಲ ನಮ್ಮ 40 ಸೀಟ್ ಬಂದು ಇಡೀ ರಾಜ್ಯದಾಗ 13 ಒಳಗ 12 ಬೆಂಗಳೂರಾಗ ಬಂದು 8 ಬೆಳಗಾವ್ ಬಂದು ಅಂದ್ರೆ ಇವ 20 ಸೀಟ್ ಇಲ್ಲೇ ಬಂದು ಇಡೀ 28 ಜಿಲ್ಲಾ ಕೂಡ ಬರೀ 20 ಬಂದು. ಅದಕ್ಕೆ ಬೆಳಗಾವದಾಗ ಮಾಡಕ್ ಬಹಳ ಅವಕಾಶ ಐತಿ, ಶಕ್ತಿ ಐತಿ, ಕಾರ್ಯಕರ್ತರು ಅದಾರು. ಅದಕ್ಕೆ ನಾವೆಲ್ಲರೂ ಕೂಡಿ ನಮ್ ನಮ್ದು ಏನ ಭಿನ್ನಾಭಿಪ್ರಾಯ ಇದ್ರು ನಾವೆಲ್ಲ ಅದನ್ನ ಮರೆತು ಬದಿಗೆ ಬತ್ತಿ ಪಾರ್ಟಿ ಮುಖ್ಯ ಅಂತ ಹೇಳಿ ನಾವು ಕೆಲಸ ಮಾಡಿದ್ದಾರ. ನಮ್ ಜಿಲ್ಲಾದಾಗ ಹೆಚ್ಚಿನ ಸೀಟ್ ಬರ್ತಾವು, ಎಲ್ಲಾರು ಗೆಲ್ತಾರು, ನಮ್ ಸರ್ಕಾರ ಆಗ್ತೈತಿ. ನಮ್ದ ಸರ್ಕಾರ ಆದ್ರೆ ಇನ್ನೂ ಕೆಲಸ ನೀವ ವ್ಯತ್ಯಾಸ ಎಲ್ಲ ಮಾಡ್ಬೋದು. ಹಿಂದಿನ ಸರ್ಕಾರದಾಗ ಯಾವ ತರ ಕೆಲಸ ಆಗ್ತಿದ್ದು ಈಗ ಹೆಂಗಾದ್ರು ಅಂತ ಹೇಳಿ ನೀವ ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ ನಿಮ್ ಮುಂದೆ ಅದ್ರ ಒಂದು ಚಿತ್ರ ಬರ್ತೈತೆ. ಅದಕ್ಕೆ ನಾವೆಲ್ಲರೂ ಸೇರಿ ಈ ಯಡಿಯೂರಪ್ಪನವ್ರೇನ ನಾವು November 18 ಏನೋ ಒಂದು ನಮಗೆ ಡೇಟ್ ಕೊಟ್ಟರು ಆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡುವಂತರ ಇತಿಹಾಸ ಬರೆದಿಡುವಂತ ಕಾರ್ಯಕ್ರಮ ನಾವೆಲ್ಲರೂ ನಿಮ್ಮ ಸಹಕಾರದಿಂದ ಮಾಡೋಣ. ನೀವೆಲ್ಲರೂ ಸಹಕಾರ ಕೊಡ್ಬೇಕು, ಎಲ್ಲಾ ಜನ ತಿಳಿಸಿ ಹೇಳ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಕರ್ಕೊಂಡ್ಬಂದ್ ಯಶಸ್ವಿ ಮಾಡ್ಕೇಶ್ ಮುಂದಿನ ದಿನಮಾನದಲ್ಲಿ ಅದೇ ಒಂದು ಫಂಕ್ಷನ್ ಮುಖಾಂತರ ನಮ್ಮಲ್ಲಿ ಇಲೆಕ್ಷನ್ ಚಾಲನೆ ಕೊಟ್ಬಿಡೋಣ. ಅದಕ್ಕೆ ದಯಮಾಡಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಮುಖಂಡ ಇನ್ನೊಂದು ವಿನಂತಿ ಮಾಡ್ಕೋತಾನು, ನೀವು ಯಾರು ಅಂದ್ರೆ ಯಾವ್ಯಾವ ವಿಷಯ ಕೊಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಒಂದೊಂದು ವಿಷಯದಾಗ ಸುಮ್ಮನೆ, ಯಾಕಂದ್ರೆ ಕೆಲವು ಮಂದಿ ಈ ವಿರೋಧ ಮಾಡೋರು ಇದ್ದೇ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ ವಿರೋಧ ಮಾಡಿದ್ರು ನೀವು ಸುಮ್ಮನೆ ಹಂಚ್ಕೊಂಡು ಕೂತ್ ಬಿಡ್ತೀರಿ ಕೆಲವೊಂದೆಲ್ಲ. ಯಾಕಂದ್ರೆ ಉದಾಹರಣೆ ಅಂದ್ರೆ ಸುಮ್ಮನೆ ಏನಾಗ್ತೈತೆ ಹಂಗೆ ಆಗ್ತೈತೆ ಅಂತ ಹೇಳಿ ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ ನಿಮಗೆ. ಎಲ್ಲಿ ತನಕ ದೇವರ ಆಶೀರ್ವಾದ ಐತಿ, ಜನರ ಆಶೀರ್ವಾದ ಐತಿ, ಯಾರೂ ಸೋಲ್ಸಕ್ಕಾಗೋದಿಲ್ಲ, ನಿಮಗೆ ಬರ್ದು ಕೊಡ್ತೇನೆ. ಎರಡು ಆಶೀರ್ವಾದ ಈಗಲ್ಲ ಅಲ್ಲಿ ಮುಗಿದ್ ಕಟ್ಟಿ ಅಷ್ಟೇ. ಅದಕ್ಕೆ ದೇವರು ಜನ ಇರ್ತಕ ಯಾರಿಗೂ ಅಂಜುದ ಅವಶ್ಯಕತೆ ಇಲ್ಲ. ಯಾಕೆ ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ, ಯಾರು ಕೆಟ್ಟ ಮಾಡಿಲ್ಲ, ಇವತ್ತೇ ನೋಡಿದಿರಿ ಇವತ್ತಂದ್ರೆ ಯಾರಿಗೂ ಅನ್ಯಾಯ ಮಾಡಕ್ ಹೋಗಿಲ್ಲ. ಅದಕ್ಕೆ ಯಾರು ಅಂಜ್ಕೊಂಡ್ ಕುಂಡಕ್ ಹೋಗ್ಬಾರ್ದು. ಯಾರೋ ಬಂದ್ಕೆ ಸುಮ್ಮನೆ ಒಂದು ಭಾಷೆ ಮಾಡ್ತಾರೆ ಅಂದ್ರೆ MLA ಮಾಡಕ್ ಆಗುದಿಲ್ಲ.
ಅದಕ್ಕೆ ಹೆಚ್ಚು ಕಮ್ಮಿ ಮಾಡಿ 34 ದಿವಸ ನಾಲ್ಕು ಮಂದಿ ಎಂಎಲ್ಎ ಆಗಿ ಹೋದ್ರೆ ಅವತ್ತೆ ಎಲ್ಲ ವಾಟ್ಸಪ್ ಫೇಸ್ಬುಕ್ ಎಂಎಲ್ಎ ಆಗಿ ಹೋದ್ರೆ ಅವ್ರ ಅದಕ್ಕೆ ಹಂಗೆಲ್ಲ ಆಗುದು ಇಲ್ಲಿ ರಾತ್ರಿ ಹಾಗೆ ದುಡ್ದ ನಮಗ್ ನೆಲೆ ಹತ್ತುದಿಲ್ಲ ಜಾಸ್ತಿ ನಿಮ್ದೆಲ್ಲ ನಿಮ್ದು ಏನೇನೆಲ್ಲ ಬಗೆಹರಿಸೋದು ಎಲ್ಲ ಹಿಡಿಸಿ ಮತ್ತೆ ನನಗೆ ಎಷ್ಟು ಮಜ್ಜೆ ಆಗ್ತೈತೆ ಮತ್ತೆ ಇನ್ ಭಾಷಣ ಮಾಡಿದಾರೆ ಎಂಎಲ್ಎ ಆಗ್ತಾರ ಆಗ್ಬಾರಪ್ಪ ನಾ ಏನ್ ಮಾಡ್ಲೀಗ ಈ ಭಾಷಣ ಕೇಳಿ ಓಟ್ ಹಾಕೋದ್ರೆ ಹಾಕಿ ನಂದೇನು ಅದಕ್ಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಯಾಕಂದ್ರೆ ಬಹಳ ಶ್ರಮ ಇರ್ತೈತಿ ಇದಕ್ಕೆ ಬಹಳ ಜನ ತ್ಯಾಗ ಇರ್ತೈತಿ ಬಹಳ ಹಿರಿಯರೆಲ್ಲ ದುಡಿದು ಈ ತರ ಸಂಘಟನೆ ಮಾಡಿಕೊಟ್ಟಿದಾರೆ ಆ ಸಂಘಟನೆ ಮುರಿಯಾಕದ ಯಾರಿಂದನು ಸಾಗ ಸುಮ್ಮನೆ ನಾಲ್ಕು ತಂದು ಭಾಷಣ ಮಾಡ್ತಾರೆ ಅಂತ ಹೇಳಿ ಎಲ್ಲ ಚೇಂಜ್ ಆಗ್ತೈತಂದ್ರೆ ಹಂಗೆಲ್ಲ ಆಗೋದಿಲ್ಲ ಅದೆಲ್ಲ ಅದಕ್ಕೆ ಕೆಲಸ ಮಾಡ್ಬೇಕಾಗ್ತೈತಿ ಎಲ್ಲರ ಜೊತೆ ಸರಿಯಾಗಿರ್ಬೇಕಾಗ್ತೈತಿ ಅವಾಗ ಮಾಡಿದಾಗ ಒಂದು ಹಂತಕ್ಕೆ ಬರ್ತೈತೆ ಅದಕ್ಕೆ ನೀವು ಯಾರೋ ದಯಮಾಡಿ ಕಾರ್ಯಕರ್ತರಿಗೆ ವಿಶೇಷವಾಗಿ ಮುಡುಲಿಗೆ ಲೀಡ್ರುಗಳು ಕೇಳ್ತಾನೆ ಇರ ಗೆಟ್ಟೆ ನಮ್ಮ ಹಳ್ಳಿಯ ಮಂದಿ ಎಲ್ಲ ಗೆಟ್ಟೆ ಅದಾರು ಮುಡುಗಿ ನಿಮ್ಮಟ್ಟು ಗೆಟ್ಟಿರ್ರಿ ಅದಕ್ಕೆ ಸುಮ್ಮನೆ ಅದಕ್ಕೆ ಮಾಡ್ತೀನಿ ಮುಗಿಲ್ ಒಳಗೆ ಇಡೀ ಜನ ಎಲ್ಲ ನಮ್ಮ ಕಡೆ ಅದಾರೆ ಇಡೀ ಕ್ಷೇತ್ರಕ್ಕೆ ಎಷ್ಟು ಸಲ ಎಲೆಕ್ಷನ್ ಅದು ನನಗೆ ಹೈಯೆಸ್ಟ್ ವೋಟ್ ಬಿದ್ದಾವಲ್ಲಿ ಇಡೀ ಜನ ಎಲ್ಲ ನಮ್ಮ ಕಡೆ ಇದ್ದಾಗ ಅದಕ್ಕೆ ಯಾರು ಅನ್ಸಕ್ ಹೋಗ್ಬೇಡ್ರಿ ಮತ್ತೆ ಭಾಷಣ ಮಾಡೋರಿಗೆ ನೀವು ಭಾಷಣ ಮಾಡ್ಬೇಕು ಯಾರಿಗೆ ಏನಕ್ಕೆ ಆಗೋದಿಲ್ಲ ದೇಶದೊಳಗೆ ಮಹಾತ್ಮ ಗಾಂಧಿ ಸ್ವತಂತ್ರ ಕೊಟ್ಟು ಪ್ರಜಾಪ್ರಭುತ್ವ ವಾರ್ಡ್ ಸ್ವತಂತ್ರ ಸ್ಪಾಟ್ ಬಿಟ್ಟವ್ರಿಗೆ ಇವ್ರು ಒದ್ಕೊತ ಮಾಡ್ತಾರೆ ಏನ್ ಮಾಡಕ್ ಆಗೋದಿಲ್ಲ ಅದಕ್ಕೆ ವಾರ್ಡ್ ಸ್ವತಂತ್ರ ಐತೆ ಅಂತ ಹೇಳಿ ನಾವ್ ಏನಾರ ಮಾತಾಡಿದ್ರೆ ಜನ ನಾಳೆ ಎಲ್ಲ ಲೆಕ್ಕಾಚಾರ ಆಗ್ತಿರ್ತಾರೆ ಅದಕ್ಕೆ ನಮ್ ತಿಯಾಗ ಮಾಹಿತಿ ಐತಿ ಏನೈತಿ ಅಂತ ಹೇಳಿ ನಾವೆಲ್ಲಾರ ಶಿಕ್ಷಕರನ್ನು ಬೇಕೋದ ಮಾಡ್ಕೋತಾರ ಅದನ್ನ ಜನ ಮೆಚ್ಚುದಿಲ್ಲ ದೇವರು ಮೆಚ್ಚುದಿಲ್ಲ ಅದಕ್ಕೆ ನಮ್ ಕೆಲ್ಸ ಐತಿನ ಅಷ್ಟೇ ಈಗ ನಮಗೂ ಎಲ್ಲರಿಗೂ ಏನೆಲ್ಲ ಮಾತಾಡಕ್ ಬರ್ತೈತಿ ಅದನ್ನ ಮಾತಾಡಬಾರ್ದು ನಾನು ಮಾತಾಡಿದ್ರೆ ನೀವು ಮಾತಾಡಕ್ ಹೋಗ್ಬಾರ್ದು ನಮ್ ಕೆಲ್ಸ ಏನೈತಿ ನಮಗ್ ಜನ ಏನ್ ಬಂದ್ ಕೆಲ್ಸ ಹೇಳ್ತಾರ ಅಷ್ಟು ಕೆಲಸ ಮಾಡ್ಕೋತೀವಿ ನಾವು ನೀವು ನಮ್ಮ ಕಡೆ ಕೆಲಸ ತಗೊಂಡ್ಬರ್ತೀರಿ ಅದನ್ನ ಕೆಲಸಕ್ಕೆ ಬಗ್ಗೆ ಸಮಸ್ಯೆ ಪರಿಹರಿಸ್ಕೊಂಡು ಹೋಗೋಣ ಅದಕ್ಕೆ ದಯಮಾಡಿ ತಾವೆಲ್ಲರೂ ಕಾರ್ಯಕರ್ತರು ನೀವು ನಮ್ಮ ಬೆನ್ನೆಲುಬು ಇದ್ದಾಗ ನಿಮ್ಮ ಕಾರ್ಯಕರ್ತರ ಆಶೀರ್ವಾದ ದೇವರ ಆಶೀರ್ವಾದ ಐತಿ ಅದಕ್ಕೆ 2018 ಇಲೆಕ್ಷನ್ ಎಲ್ಲ ದೇವರದಿಂದ ಅರಬಾಂ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿನ ಗೆಲ್ತೈತಿ ಮತ್ತು ನಾನು ಗೆಲ್ತನು ಮತ್ತು ಅದಕ್ಕೆ ಯಾರು ಇಲೆಕ್ಷನ್ ನಾನು ಕೆಡವಾಗಿದ್ದರೆ 2023 ಬೇಕಾದ್ರೆ ಪ್ರಯತ್ನ ಮಾಡ್ತೀನಿ 2023 ಪ್ರಯತ್ನ ಮಾಡ್ರಿ ಅವಾಗ ಬೇಕಾದ್ರೆ ಏನಾರು ಅವಾಗ ಬೇಕಾದ್ರೆ ಫೈಟ್ ಆಗ್ಬೋದು ಮತ್ತೆ ಈಗ ಸುಮ್ಮನೆ ಗುದ್ದಾಡಿ ರೊಕ್ಕ ಕಳ್ಕೊಂಡು ಟೈಮ್ ಹಾಳು ಮಾಡ್ಕೋಬೇಡ್ರಿ ಮತ್ತೆ 2023 ಈಗಿಂದ ನೀವು ಶುರು ಮಾಡ್ರೆ ಅವಾಗ ಬೇಕಾದ್ರೆ ಫೈಟ್ ಆಗ್ಬೋದು ಅದ ನಾ ಈ ಮಾತು ಭಾಳ ಸೊಕ್ಲಿ ಹೇಳತ್ತಿಲ್ಲ ನನಗೆ ನಿಮ್ಮ ನಿಮ್ದು ಆಶೀರ್ವಾದ ಐತಿ ದೇವ್ರ ಅದಕ್ಕೆ ಹೇಳ್ತಾನೆ ಏ ಮತ್ತೆ MLA ಸೊಕ್ಲಿ ಮಾತಾಡೋದ್ ಯಾರು ಅನ್ಕೋಬೇಡ್ರಿ ಸೊಕ್ಕಲ್ಲ ದೇವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಐತಿ ಅದಕ್ಕೆ ನಾ ಸೋಲೋದಿಲ್ಲ ಯಾವ ಎಲೆಕ್ಷನ್ ಅದಕ್ಕೆ ಅವ್ರೆಲ್ಲರಿಗೂ ಎಲ್ಲರಿಗೂ ಏನ್ ಹೇಳ್ತಾನಂದ್ರೆ ಎಲ್ಲರಿಗೂ ಏನ್ ಹೇಳ್ತಾನಂದ್ರೆ 2023 ಅವಾಗ ಬೇಕಾದ್ರೆ ನಾನು ಸುಧಾರಿಸ್ ನೀವು ಪ್ರಯತ್ನ ಮಾಡ್ರಿ ಅವಾಗ ಬೇಕಾದ್ರೆ ಫೈಟ್ ಆಗೋದು ಇಲ್ಲ ಬೇಡ ನಾನೇ ಬ್ಯಾಸತ್ ಬಿಟ್ರೆ ಬೇಕಾದ್ರೆ ಅವ್ರಿಗೆ ಯಾವ್ಯಾರು ಅಡಕಿಲ್ಲ ಅದಕ್ಕಂದ್ರೆ ನಾ ಹೇಳಿದ 60 ವರ್ಷಕ್ಕೆ ರಿಟೈರ್ ಆಗ್ತೀನಿ ಅಂತ ಹೇಳಿ ಉಳ್ದವ್ರಿಗೈತೆ ಉಳ್ದವ್ರಿಗೈತೆ ಹಂಗ ಕುರ್ಚಿ ಮ್ಯಾಗ ಕರುಣಾನಿಧಿಗೈತೆ ಅವನ್ನ ಆಂಬುಲೆನ್ಸ್ ಆಗೆಲ್ಲ ಮಾಡೋದಿಲ್ಲ ರಾಜಕಾರಣ ಅದಕ್ಕೆ ಅದಕ್ಕೆ 60 ವರ್ಷ ರಿಟೈರ್ಡ್ ಆಗೋನು ಮುಂದೆ ಬೇಕಾದ್ರೆ ಯಾರು ಅನ್ನೋರಿದ್ರೆ ಎಲ್ಲರೂ ಗುದ್ದಾಟ್ ಮಾಡೋಣ ಅದಕ್ಕೆ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾದಾಗ ಬೆಳೆಸೋನು ಉಳಿಸೋನು ಅದರಿಂದ ಈ ಭಾಗ ಜನಕ್ಕೆ ಒಳ್ಳೇದಾಗ ಮಾಡೋಣ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇವತ್ತು ಫೋನ್ ಮಾಡಿದ್ದಕ್ಕೆ ಎಲ್ಲರೂ ತಾವು ಬಂದಿದ್ರಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ಕೆ ವೇದಿಕೆ ಮೇಲೆ ಇದ್ದಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮಂಡಲ ಅಧ್ಯಕ್ಷರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕನ್ನಡ ವೇದಿಕೆಯನ್ನ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಈ ಒಂದು ಕಾರ್ಯಕರ್ತರ ಸಹಾಯ ಸಹಕಾರ ಹಿರಿಯರ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದ ಇರುವವರೆಗೂ ಯಾವುದೇ ಒಂದು ಚುನಾವಣೆಯಲ್ಲಿ ನಮ್ಮನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ನುಡಿಗಳನ್ನ ಆಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಒಂದು ವಿನಂತಿಯ ಮೇರೆಗೆ ಸನ್ಮಾನ್ಯ ಶಾಸಕರನ್ನ ಶಾಸಕರ ಬಗ್ಗೆ ಒಂದು ಚಿಕ್ಕ ಕವನವನ್ನ ಬಸವರಾಜ್ ಹೂಗಾರ್ ಉಪನ್ಯಾಸಕರು ಇವರು ತಮ್ಮ ಮುಂದೆ ಮಂಡಿಸಲಿದ್ದಾರೆ. ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ. ಹಲೋ ಮಾತೇನು ನೀನೊಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತ ಭಗವಂತನ ಪ್ರಾರ್ಥನೆಯನ್ನು ಸ್ಮರಿಸಿಕೊಂಡು ಎಲ್ಲ ಬಸವಾದಿ ಶರಣರನ್ನ ಎಲ್ಲ ಸಂತ ಮಹಂತರನ್ನ ಸ್ಮರಿಸಿಕೊಳ್ಳುತ್ತಾ ಸಮಯದ ಅಭಾವ ಆಗಿರುವುದರಿಂದ ನಾಗೂರು ಪಟ್ಟಣದಲ್ಲಿ ವೇದಿಕೆಯ ಮೇಲೆ ಆಶೀರ್ವಾಗಿರುವ ಎಲ್ಲ ಗಣ್ಯಾಧಿಕಾರಿಗಳಲ್ಲಿ ಶರಣೆಂದು ತಾಯಿಯಂದಿರಲ್ಲಿ ಕಾರ್ಯಕರ್ತರಲ್ಲಿ ಶರಣೆಂದು ಕುಂದಣದಲ್ಲಿ ಕೂರಿಸಿದ್ದ ರಥದಂತೆ ಶೋಭಿಸುತ್ತಿರುವ ನಿಮ್ಮೆಲ್ಲರ ಜನಪ್ರಿಯ ಅಣ್ಣನಾಗಿರುವ ಬಾಲಚಂದ್ರ ಜಾರಕಿಹೊಳಿ ಅಣ್ಣನ ಬಗ್ಗೆ ಒಂದು ಚಿಕ್ಕ ಕವನ. ಶೀರ್ಷಿಕೆ ಏನಂತಂದ್ರೆ ಬೆಳಗಾವಿ ಹುಳಿ. ಬೆಳಗಾವಿ ಹುಳಿ ಒಂದ್ ಮಾತು ನೆನಪಾಗ್ತದ, ಒಂದ್ ಮಾತು ನೆನಪಾಗ್ತದೆ. ಕೆ ಸಿ ರಾಜೇನ್ ಹೇಳ್ತಾನ,
ಮಂಟದಲ್ಲಿ ಪ್ರಾಣ ಇರುವವರಿಗೆ ಕಂಠದಲ್ಲಿ ಪ್ರಾಣ ಇರುವವರಿಗೆ ಕನ್ನಡ ವ್ಯಾಕರಣವನ್ನು ಮರಿಬಾರ್ದು ಕೇಳ್ತಾನೆ. ನಿಮ್ಗೆಲ್ಲ ಗೊತ್ತಿ ಶಕ್ತಿ ಇಲ್ಲಿ ಕಂಠದಾಗ ಜೀವ ಇರ್ತದೆ. ಹಂಗೆ ಕನ್ನಡ ವ್ಯಾಕರಣವನ್ನು ಮರಿಬಾರ್ದು ಕೇಳ್ತಾನಲ್ಲ, ಹಂಗೆ ನಮ್ಮ ಬೆಳಗಾವಿಯಲ್ಲಿ ಬಾಲಚಂದ್ರನಾಥ್ ಜಾರಕಿಹೊಳಿ ಸರ್ ಅವ್ರ ಶಕ್ತಿ ಇರತನಕ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಡಿಗೆ ಎಂದೂ ಬಡತನ ಬರುದಿಲ್ಲ. ಅವ್ರು ಸದಾಕಾಲ ಗೆದ್ದು ನಾಡಿನ ಆಶೀರ್ವಾದವನ್ನು ಮಾಡ್ತಾರೆ ಕೇಳಿ ಒಂದ ಅನಿಸಿಕೆ ಮಾತ್ರ ಹೇಳಿ ಮತ್ತೊಂದ್ಸತೆ ಮಾತಾಡೋಣ. ಈಗ ಅವ್ರ ಬಗ್ಗೆ ಒಂದ್ ಎರಡು ನಿಮಿಷದಲ್ಲಿ ಫಾಸ್ಟ್ ಒಂದ ಕವನ ವಾಚನವನ್ನು ಮಾಡ್ತೇನೆ. ಬಂಧುಗಳೇ, ರಾಜ ಮಹಾರಾಜರಂತೆ ಮಹಾನುಭಾವರಾಗಿ ಪೂಜ್ಯರ ಪ್ರೀತಿಗೆ ಪಾತ್ರರಾಗಿ ತಂದೆ ತಾಯಿಗಳ ಅಪರೂಪದ ಪುತ್ರರಾಗಿ ಭಗವಂತನ ಒಲುಮೆ ಪಡೆದುಕೊಂಡವರಾಗಿ ಕರ್ತವ್ಯದಲ್ಲಿ ದಕ್ಷ ಆಡಳಿತಗಾರರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಪಂಡಿತ ಪಾಮರರಾಗಿ ಬಡ ಪ್ರಜೆಗಳ ಮನದೇವರಾಗಿ ಕಾಯಕ ಯೋಗಿಯಾಗಿ ನಿಷ್ಠಾಭಕ್ತರಾಗಿ ಸತ್ಯವಂತರಾಗಿ ಸಜ್ಜನರಾಗಿ ಕ್ರಿಯಾಶೀಲರಾಗಿ ಮೃದು ಸ್ವಭಾವದವರಾಗಿ ಹೂವಿನಂತೆ ಹೂವಾಗಿ ನೋಡಿ ನೋಡ ಹೂವಿನಾಗಿದ್ದಾರ ಅವ್ರ ಕೈ ಅವ್ರ ಮಗ ಅವ್ರ ಆರೋಗ್ಯ ಎಷ್ಟು ಚಂದದ ಅದಕ್ಕ ಆ ರೀತಿಯಾಗಿ ಕಾಯಕದಲ್ಲಿ ಬಹಳ ತೊಡಗಿದ್ದಾರೆ. ಹೂವಿನಂತೆ ಹೂವಾಗಿ ಸೇವೆಯಂತೆ ಸೇವಕನಾಗಿ ಸತತ ಪ್ರಯತ್ನವಾದಿಯಾಗಿ ನಿರಂತರ ಸೇವೆದಾತನಾಗಿ ಅಧ್ಯಾತ್ಮದ ಹಸಿವು ತುಂಬಿಕೊಂಡವರಾಗಿ ಹುಟ್ಟಿ ಬಂದರು ಶ್ರೀಮಂತ ನಾಯಕರಾಗಿ ಬೆಳೆದು ನಿಂತರು ಜನರ ಕಲ್ಯಾಣಕ್ಕಾಗಿ ಸಹಾಯ ಮಾಡಿದರು ಬಡ ಜನತೆಗಾಗಿ ಕಾಣಿಸಿಕೊಂಡರು ದೇವ ಪುರುಷರಾಗಿ ಅತ್ಯುತ್ತಮ ಕ್ರೀಡಾಪಟುಗಳಾಗಿ ರಾಜಕೀಯ ಕ್ಷೇತ್ರಕ್ಕೆ ಗಣಪಂಡಿತರಾಗಿ ಸದಾ ಸದಾ ಅಸನ್ಮುಖಿಯಾಗಿ ಗೋಕಾಕ್ ನಾಡಿನ ಪ್ರತಿಭೆಯ ವಿದ್ಯಾರ್ಥಿಯಾಗಿ ನಾಡಿನ ತುಂಬ ಹೆಸರುವಾಸಿಯಾಗಿ ಮಲೆರಾಯನಂತೆ ಮಹಾಪಿತಾಮನಾಗಿ ಪ್ರಜೆಗಳಂತೆ ಆದರ್ಶ ಪ್ರಜೆಯಾಗಿ ಶಿವನಿಗೆ ಬಿಲ್ಲು ಬೇಕು, ಮಗನಿಗೆ ಹಲ್ಲು ಬೇಕು, ಸಿದ್ದೇಶ್ವರಪ್ಪನಿಗೆ ಪ್ರವಚನ ಬೇಕು, ಬಾಲಚಂದ್ರನಿಗೆ ಜನತೆ ಅಭಿವೃದ್ಧಿ ಸಾಕು. ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ, ಬಾಲಚಂದ್ರನ ಇರುವುದು ಕ್ಷೇತ್ರದ ಜನತೆಯ ಮೈ ಮನೆಗಳಲ್ಲಿ. ಊರಿಗೆ ಅಕ್ಷರವಂತ ಚಂದ, ನಾಡಿಗೆ ಆರೋಗ್ಯವಂತ ಚಂದ, ರಾಷ್ಟ್ರಕ್ಕೆ ವಿವೇಕಾನಂದರ ಕೊಡುಗೆ ಚಂದ, ಬಾಲಚಂದ್ರನ ಸೇವೆ ಬೆಳಗಾವಿ ಜಿಲ್ಲೆಗೆ ಚಂದ. ಸಮಯದ ಪ್ರಜ್ಞಾವಂತರಾಗಿ ಶಿಸ್ತಿನ ಸಿಪಾಯಿಯಾಗಿ ನೇರ ನಡೆನುಡಿ ಆಡುವವರಾಗಿ ಲಕ್ಷಾಂತರ ಪ್ರಜೆಗಳ ಮನ ಗೆದ್ದವರಾಗಿ ಕಷ್ಟಪಟ್ಟಾಗೂ ಸಿಗೋದು ದುಡ್ಡು, ಎಲ್ಲೋ ಯಾರೋ ಒಬ್ಬರಿಗೆ ಸಿಗೋದು ಪ್ರೀತಿ, ಸುಲಭವಾಗಿ ಸಿಗೋದು ದುಃಖ, ಏಳು ಜನ್ಮ ಪುಣ್ಯ ಮಾಡಿದವರು ಸಿಗೋದು ನಿಮ್ಮಂತ ಅಣ್ಣ. ಹರದೈತಿ ಭಕ್ತಿ ಸಾರ, ನಡೆದೈತಿ ಬಾಲಚಂದ್ರನ ಸೇವೆ ದರ್ಬಾರ. ಅತ್ತ ಇನ್ನೂ ಕೂಡ ಅವರು ಪಕ್ಷದ ಸಲುವಾಗಿ ಅಹೋರಾತ್ರಿಯನ್ನು ದುಡಿತಾ ಬಂದಿದ್ದಾರೆ. ತಮ್ಮೆಲ್ಲರನ್ನ ಸ್ನೇಹಿತರಂತೆ ಬಹಳಷ್ಟು ಒಂದು ಮನೆ ಮಗನಂತೆ ಕೂಡಿಸಿಕೊಂಡ ಸಹೋದರ ಸಮಾನ ಈ ಪಕ್ಷವನ್ನ ಕಟ್ಟಿ ಬೆಳೆಸಿ ಒಂದಲ್ಲ ಎರಡಲ್ಲ ಮೂರಲ್ಲ ಅನ್ನುವಂತೆ ಸಾವಿರಾರು ಹುದ್ದೆಗಳನ್ನು ಅಲಂಕರಿಸಿಕೊಂಡು ನಮ್ಮ ಬೆಳಗಾವಿ ಹುಲಿಯಾಗಿ ವಿಧಾನಸಭೆಯಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಈ ಒಂದು ಸಮಯದ ಅಭಾವವಿದ್ದರೂ ಕೂಡ ಈ ನಾಗೂರು ಪಟ್ಟದ ಈ ಒಂದೆಲ್ಲ ಹಿರಿಯರು ಒಂದು ಸಣ್ಣ ಕವನವನ್ನ ಓದಲಿಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಒಂದು ಇಷ್ಟ. ಮತ್ತೆ ಸದಾಕಾಲ ನಾಗೂರು ಗ್ರಾಮ ದೇವರ ಆಶೀರ್ವಾದದಿಂದ ಸಹಕಾರ ಕೃಪಾ ಕಟಾಕ್ಷದಿಂದ ಈ ಆಯುಷ್ಯ ಆರೋಗ್ಯ ಬೆಳೆಯುತ್ತೆ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸುಂದರವಾಗಿ ಕವನವನ್ನ ಹೇಳಿರ್ತಕ್ಕಂಥ ಬಸವರಾಜ್ ಹೂಗಾರ ಉಪನ್ಯಾಸಕರು ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಮಂಜುನಾಥ್ ಹೊಸಮನಿ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಅರ್ಭಾವಿ ಮಂಡಳ ಇವರು ಈ ಒಂದು ಪರಿವರ್ತನಾ ಸಮಾವೇಶದ ರೂಪರೇಷೆಗಳ ಬಗ್ಗೆ ಒಂದೆರಡು ಮಾಹಿತಿಯನ್ನ ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಓಂ ರತ್ನಾಕರಂ ಭೂತ ಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮರಾಜಸಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಗ್ರಾಮದ ಅಧಿದೇವರಾದ ಮಹಾಲಿಂಗೇಶ್ವರ ಲಕ್ಷ್ಮೀ ದೇವತೆಯನ್ನ ನೆನೆಯುತ್ತಾ ಮುಂಬರುವ ಕರ್ನಾಟಕ 2018 ವಿಧಾನಸಭೆ ಚುನಾವಣೆಯ ಗೆಲ್ಲಲು ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆಸಿದ ಬೇರು ಮಟ್ಟದ ತಂತ್ರಗಾರಿಕೆಯನ್ನು ಈಗಾಗಲೇ ಶಾಸಕರು ಹೇಳಿದ್ದಾರೆ. ಆಗಸ್ಟ್ 12, 13, 14 ತಾರೀಕು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಅವರು ಸಭೆ ಕರೆದಿದ್ರು. ಅದೇ ಕಾರಣ ಬರುತ್ತಿರುವ ಬಿಜೆಪಿ ಇದೀಗ ಕರ್ನಾಟಕ ನವನಿರ್ಮಾಣ ಪರಿವರ್ತನಾ ರ್ಯಾಲಿ ಇದರ ಪೂರ್ವ ಸಿದ್ಧತಾ ಸಭೆ ಅರವಾಯು ಮಂಡಲ. ಪಕ್ಷದ ಮೂಲಗಳ ಪ್ರಕಾರ ಈ ಪರಿವರ್ತನಾ ರ್ಯಾಲಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಒಟ್ಟಿಗೆ 55,000 ಬೂತ್ಗಳು ಇರ್ತವೆ. 55,000 ಬೂತ್ಗಳು ಕರ್ನಾಟಕ ರಾಜ್ಯದಲ್ಲಿ ಓಟ್ ಹಾಕತಕ್ಕಂತ ಬೂತ್ಗಳು. ಅದರಲ್ಲಿ ಒಂದ್ ಬೂತ್ಗೆ 3 ಬೈ ಬೈಕ್ಗಳನ್ನ ಅಂದ್ರೆ 6 ಜನ 3 ಬೈಕ್ಗಳು ಬೆಂಗಳೂರಿಗೆ ಹೊರಡಬೇಕು ಒಂದ್ ಭಾಗದಲ್ಲಿ. ಇವತ್ತು ನಾಳೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ
ಬಿಜೆಪಿ ಉಸ್ತುವಾರಿ ಅಂತ ಮುರುಳೀಧರ ಅವರು ನಿನ್ನೆ ಭೂಮಿ ಪೂಜೆ ಮಾಡಿದ್ದಾರೆ. ಅದರಲ್ಲಿ 150,000 ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ. ಎರಡನೇ ಭಾಗದಲ್ಲಿ ನವೆಂಬರ್ 17 ಹುಬ್ಬಳ್ಳಿಯಲ್ಲಿ ಇನ್ನೊಂದು ಭಾಗ, ಇವೆರಡು ಬಿ ಎಸ್ ಯಡಿಯೂರಪ್ಪನವರ ಮುಖಂಡತ್ವ ನಡೆಯಲಿದೆ. ಈ ನಮ್ಮ ಪಕ್ಷದ ಮೂಲಗಳ ಪ್ರಕಾರ ಈ ರ್ಯಾಲಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಯೋಗಿ ಆದಿತ್ಯನಾಥ್, ಗೋವಾ ಮುಖ್ಯಮಂತ್ರಿಯಾದಂತಹ ಮನೋಹರ್ ಪರಿಕರ್ ಅವರು, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು, ರಾಜಸ್ಥಾನ ಸಿಎಂ ಶ್ರೀಮತಿ ವಸುಂಧರಾ ರಾಜೇ, ವಿವಿಧ ರಾಜ್ಯ ಘಟಕಗಳ ಪ್ರಭಾವಿ ಅಧ್ಯಕ್ಷರು, ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್, ಉಮಾಭಾರತಿ, ಸುಷ್ಮಾ ಸ್ವರಾಜ್ ಮತ್ತಿತರರು ಈ ಯಾತ್ರೆ ಸಂದರ್ಭದಲ್ಲಿ ಒಂದೊಂದು ದಿನ ಒಂದೊಂದು ಅವಧಿಯಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಚರ್ಚೆ ನಡೆದಿದೆ. ಈ ಕರ್ನಾಟಕ ಪರಿವರ್ತನ ರ್ಯಾಲಿಯು ಈ ರ್ಯಾಲಿಯು ಮೊದಲು 2 ನವೆಂಬರ್ ಬೆಂಗಳೂರು ತುಮಕೂರು ರಸ್ತೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಈ ಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಈ ಯಾತ್ರೆಯು ಕರ್ನಾಟಕ ವಿಧಾನಸಭೆ 224 ವಿಧಾನಸಭಾ ಕ್ಷೇತ್ರವನ್ನು ತಲುಪಲಿದೆ. ಈ ಕಾರಣ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೇರಲು ಕ್ಷಣಗಣನೆ ಆರಂಭವಾಗಿದೆ. ಇದು ಬಿ ಎಸ್ ಯಡಿಯೂರಪ್ಪ ನೇತೃತ್ವ ನಡೆಯಿರುವುದು. ನಮ್ಮ ಪ್ರಧಾನಮಂತ್ರಿಯವರು ಒಟ್ಟಿಗೆ 224 ವಿಧಾನಸಭಾ ಕ್ಷೇತ್ರದ 17 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತು ಮಹಾಲಿಂಗೇಶ್ವರ ಅಡಿದಾರುಗಳಲ್ಲಿ ನಮಿಸುತ್ತಾ 224 ವಿಧಾನಕ್ಷೇತ್ರಗಳ ಪರವಾಗಿ ನಮ್ಮ ಅರಮಾನ್ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡಲ್ಲಿ ಆರಿಸಿ ಕಳಿಸಿದಂತ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಇವತ್ತು ಮಾತು ಕೊಡ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮಂಜುನಾಥ್ ಹೊಸಮನಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ